ವೀಕ್ಷಕರೇ ವೆಲ್ಕಮ್ ಟು ಚಿನ್ಮಯಿಸ್ ಆರ್ಟ್ಸ್ ಅಂಡ್ ಫ್ಲೇವರ್ಸ್ ಹಬ್ಬಕ್ಕೋಸ್ಕರ ನಾವು ಇವತ್ತು ಒಂದು ಸ್ಪೆಷಲ್ ಆಗಿ ಚಪಾತಿನ ಮಾಡ್ತಾ ಇದ್ದೀವಿ ದಿನ ನಾವು ಸಾದಾ ಚಪಾತಿ ತಿಂದು ಬೇಜಾರಾಗಿದ್ರೆ ಮಲ್ಬಾರ್ ಪರಾಟ ಅಂತ ಹೇಳಿ ಸ್ಪೆಷಲ್ ಚಪಾತಿನ ನಾವು ಇವತ್ತು ಮಾಡ್ತಾ ಇದ್ದೀವಿ ಅದನ್ನ ಹೇಗೆ ಮಾಡೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಅದಕ್ಕೆ ಏನೇನು ಬೇಕು ನೋಡೋಣ ಮಲ್ಬಾರ್ ಪರಾಟ ಮಾಡಲಿಕ್ಕೆ ಏನೇನು ಇಂಗ್ರೆಡಿಯೆಂಟ್ಸ್ ಬೇಕು ಅಂತ ಹೇಳಿ ನಾವು ನೋಡೋಣ ಬನ್ನಿ ಒಂದು ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೀನಿ ನಾನು ಇಲ್ಲಿ ಗೋಧಿ ಹಿಟ್ಟನ್ನೇ ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದೀನಿ ನೀವು ಬೇಕು ಅಂತಂದ್ರೆ ಪೂರ್ತಿ ಮೈದಾ ಹಿಟ್ಟಲ್ಲೇ ಮಾಡ್ಕೋಬಹುದು ಒಂದು ಕಪ್ ಗೋಧಿ ಹಿಟ್ಟು ಅರ್ಧ ಕಪ್ ಮೈದಾ ಹಿಟ್ಟು ಸ್ವಲ್ಪ ಓಂ ಕಾಳು ತಗೊಂಡಿದ್ದೀನಿ ರುಚಿಗೆ ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಮೊದಲು ಒಂದು ಬೌಲಿಗೆ ಎಲ್ಲ ಹಿಟ್ಟುಗಳನ್ನು ನಾವು ಹಾಕೋಣ ಗೋಧಿ ಹಿಟ್ಟು ಮೈದಾ ಹಿಟ್ಟು ಓಂ ಕಾಳುಗಳು ಇದನ್ನ ಸ್ವಲ್ಪ ಈ ರೀತಿಯಾಗಿ ತಿಕ್ಕಿ ಹಾಕೋಣ ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ ಅಷ್ಟು ಎಣ್ಣೆನ ಹಾಕೋಣ ಈಗ ನೀರು ಹಾಕಿ ನಾವು ಚಪಾತಿಯ ಹಿಟ್ಟಿನ ಹದಕ್ಕೆ ಈ ಹಿಟ್ಟನ್ನು ಕಲಸ್ಕೊಳ್ಳೋಣ ಈಗ ನಾವು ಹಿಟ್ಟನ್ನು ನಾದಿದ್ದೀವಿ ಸ್ವಲ್ಪ ಮೆತ್ತಗೆ ನಾದಿದ್ದೀವಿ ಚಪಾತಿ ಹಿಟ್ಟಿನಗಿಂತಲೂ ಮೇಲೆ ಎಣ್ಣೆ ಸವರಿ ನಾನು 2 ಗಂಟೆಗಳ ಕಾಲ ಇದನ್ನು ನೆನೆಯಲಿಕ್ಕೆ ಬಿಡ್ತೇನೆ ನಾವು ಹಿಟ್ಟನ್ನು ನಾದಿ ಒಂದು 2 ಗಂಟೆಗಳ ಕಾಲ ನೆನೆಸ್ಲಿಕ್ಕೆ ಇಟ್ಟಿದ್ವಿ ನಾವು ನಾದಿರುವಂಥ ಹಿಟ್ಟು ನೋಡ್ರಿ ಸರಿಯಾಗಿ ಚೆನ್ನಾಗಿ ನೆಂದಿದೆ ಈಗ ನಾವು ಇದರಿಂದ ಪರಾಠನ ಲಟ್ಸೋಣ ಮೊದಲು ಸ್ವಲ್ಪ ಹಿಟ್ಟು ಹಾಕೋಣ ಇದು ಸ್ವಲ್ಪ ನಾವೇನು ಚಪಾತಿ ಏನು ಮಾಡ್ಕೋತೀವಲ್ಲ ಅದಕ್ಕಿಂತಲೂ ಸ್ವಲ್ಪ ದಪ್ಪ ಬರುತ್ತೆ ಇದು ಪರಾಠ ಯಾಕಂದ್ರೆ ಇದು ನಾವು ಇದಕ್ಕೆ ಲೇಯರ್ಡ್ ಪರಾಠ ಅಂತೂ ಅಂತೇವಿ ಮಲ್ಬಾರ್ ಪರಾಠಗೆ ಪದರ್ ಬರೋದ್ರಿಂದ ನಮಗೆ ಅದು ಸ್ವಲ್ಪ ನಾವು ದಪ್ಪ ಲಟ್ಟಿಸ್ಕೊಂಡ್ರೆ ಅವು ಪದರು ಚೆನ್ನಾಗಿ ಬರ್ತಾವ ಎಣ್ಣೆನ ಎಲ್ಲ ಕಡೆ ನಾವು ಡಸ್ಟ್ ಮಾಡಿಕೊಂಡು ಉದುರಿಸ್ಕೊಂಡು ಈ ಥರ ಸ್ವಲ್ಪ ಚಪಾತಿನ ಲಟ್ಟಿಸ್ಕೊಳ್ಳೋಣ ಮೊದಲು ಈಗ ಇದಕ್ಕೆ ಎಲ್ಲ ಕಡೆ ನಾವು ಇಲ್ಲಿ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಮಿಕ್ಸ್ ಮಾಡಿ ನಾನು ತಗೊಂಡಿದ್ದೀನಿ ಇದನ್ನು ಸರಿಯಾಗಿ ಎಲ್ಲ ಕಡೆ ಸವರ್ಕೊಳ್ಳೋಣ ಈಗ ಎಲ್ಲ ಕಡೆ ನಾವು ಎಣ್ಣೆ ಮತ್ತು ತುಪ್ಪ ಏನಿತ್ತಲ್ಲ ಅದನ್ನು ನಾವು ಸವರ್ಕೊಂಡಿರೋದಕ್ಕೆ ಮೇಲೆ ಮತ್ತೆ ಇದಕ್ಕೆ ನಾವು ಈ ಗೋಧಿ ಹಿಟ್ಟನ್ನು ಎಲ್ಲ ಕಡೆಗೂ ಉದುರಿಸ್ಕೊಳ್ಳೋಣ ಡಸ್ಟ್ ಮಾಡ್ಕೊಳ್ಳೋಣ ಅಂದರೆ ಒಂದಕ್ಕೊಂದೇ ಪದರುಗಳು ಅಂಟಬಾರದು ಆ ಥರ ನಾವು ಡಸ್ಟ್ ಮಾಡೋಣ ಮಾಡಿ ಮಧ್ಯದಿಂದ ಮಧ್ಯ ಇದನ್ನು ಈ ಥರ ಕಟ್ ಮಾಡ್ಕೊಳ್ಳೋಣ ಮಾಡ್ಕೊಂಡ್ಮೇಲೆ ಇವನ್ನ ಫೋಲ್ಡ್ ಮಾಡಬೇಕು ಈ ಥರ ಒಂದರ ಮೇಲೆ ಒಂದನ್ನು ಹಾಕಿ ಮಡಚ್ಕೊತ ಹೋಗಬೇಕು ಈ ಥರ ಒಂದರ ಮೇಲೆ ಒಂದೊಂದು ಪದರ ಹಾಕ್ಕೊಂಡಿದ್ದೀವಿ ಇಲ್ಲೂ ಕೂಡ ನಾವು ಸ್ವಲ್ಪ ಗೋಧಿ ಹಿಟ್ಟನ್ನು ಈ ರೀತಿಯಾಗಿ ಈ ಪದರ ಮೇಲೂ ನಾವು ಗೋಧಿ ಹಿಟ್ಟನ್ನು ಈ ರೀತಿಯಾಗಿ ಡಸ್ಟ್ ಮಾಡ್ಕೊಳ್ಳೋಣ ಮಾಡಿಕೊಂಡು ಇವು ಪದರುಗಳು ಒಂದರ ಮೇಲೆ ಒಂದು ಬರೋ ಹಾಗೆ ಈ ರೀತಿ ರೋಲ್ ಮಾಡಿಕೊಂಡು ಸುತ್ತಕೊಂಡು ಹೋಗೋಣ ನೀವು ಇದಕ್ಕೆ ಬೇಕು ಅಂದರೆ ಒಳಗಡೆ ಬರೀ ತುಪ್ಪನೂ ಹಾಕ್ಬೋದು ಬರೀ ಎಣ್ಣೆನೂ ಹಾಕ್ಬೋದು ನಾನು ಟೇಸ್ಟ್ ಬರಲಿ ಅಂತ ಹೇಳಿ ಸ್ವಲ್ಪ ಎಣ್ಣೆ ಜೊತೆಗೆ ತುಪ್ಪನ್ನು ಸವರ್ಕೊಂಡಿದ್ದೀನಿ ಈಗ ಇದನ್ನು ಲಟ್ಟಿಸ್ಕೊಂಡು ಚಪಾತಿ ಹೆಂಗೆ ಮಾಡ್ತೀವಿ ಹಾಗೆ ಪರಾಠನ ಮಾಡೋಣ ಬಹಳ ಒತ್ತಿ ಮಾಡಬಾರ್ದು ಮೇಲ್ಗಡೆ ನಾವು ಚಿರೋಟಿನ ಯಾವ ಥರ ಲಟ್ಟಿಸ್ಕೋತೀವಿ ಆ ಥರ ನಾವು ಇದನ್ನು ಲಟ್ಟಿಸ್ಕೋಬೇಕು ಈ ರೀತಿಯಾಗಿ ಇಷ್ಟು ದಪ್ಪ ನಾವು ಇದನ್ನು ಲಟ್ಟಿಸ್ಕೊಂಡಿದ್ದೀವಿ ಈಗ ಇದನ್ನು ಬೇಯಿಸ್ಕೊಳ್ಳೋಣ
ಸ್ವಲ್ಪ ಇದಕ್ಕೆ ನಾವು ಹಾಕ್ಕೊಂಡಿರುವಂಥ ಎಣ್ಣೆನ ಹಾಕ್ಕೊಳ್ಳೋಣ. ಎರಡೂ ಬದಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ. ನೋಡ್ರಿ ಪದ್ರ 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 ಎಷ್ಟು ಚೆನ್ನಾಗಿ ಬರುತ್ತೆ ಇದು. ತಿನ್ನಲಿಕ್ಕೂ ಕೂಡ ಅಷ್ಟೇ ಸಾಫ್ಟ್ ಆಗಿರ್ತೈತಿ. ನನ್ನ ಇಷ್ಟೊಂದು ಪದರುಗಳಿದ್ದಾವೆ. ನೋಡಿ ವೀಕ್ಷಕರೇ, ಹಬ್ಬಕ್ಕಾಗಿ ಸ್ಪೆಷಲ್ ಆಗಿರುವಂತಹ ಮಲ್ಬಾರ್ ಪರಾಠ ಅಥವಾ ಲೇಯರ್ಡ್ ಪರಾಠ ಈಗ ಸವಿಯಲು ಸಿದ್ಧವಾಗಿದೆ. ನೋಡಿ ಇಷ್ಟು ಚೆನ್ನಾಗಿ ಮೆತ್ತಗೆ ಇಷ್ಟೊಂದು ಲೇಯರ್ ಬಂದಿದ್ದಾವೆ. ಬಿಸಿ ಬಿಸಿ ಪರಾಠ ಜೋಡಿ ಗ್ರೇವಿ ಪಲ್ಯ ತುಂಬಾ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ರುಚಿ ಅಂತ ತಿಳಿಸಿ. ಧನ್ಯವಾದಗಳು.